ವೀಕ್ಷಕರೇ ನಮಸ್ಕಾರ, ನಂದೋಸ್ ರೆಸಿಪಿಗೆ ಸ್ವಾಗತ. ಈಗ ಟ್ರೈಕಲರ್ ಪೋಹಾ ಸಿರೀಸ್ ತ್ರಿವರ್ಣ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಇವತ್ತು ಈಗ ಕೇಸರಿ ಕಲರ್ದು ಮಾಡ್ತೀನಿ. ಕಡಾಯಿ ಕಾಯ್ತಾ ಇದೆ, ಒಂದ್ 4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಕಾಯ್ತಾ ಇದೆ, ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕ್ತೀನಿ. ಇದಕ್ಕೆ ಕಡಲೆಬೇಳೆ ಉದ್ದಿನ ಬೇಳೆ ಹಾಕೋದಿಲ್ಲ. ಇವಾಗ ಸ್ವಲ್ಪ ಶುಂಠಿ ಹಾಕ್ತೀನಿ. ಶುಂಠಿ ಹಾಕಿದ್ಮೇಲೆ ಬೆಳ್ಳುಳ್ಳಿ ಅರ್ಧ ಜಜ್ಜಿರೋದು, ಅದಕ್ಕೆ ಸ್ವಲ್ಪ ಫ್ರೈ ಮಾಡೋಣ. ನಂತರ ಇದಕ್ಕೆ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ತಾ ಇದ್ದೀನಿ. ಈರುಳ್ಳಿನ ಈ ಥರ ಉದ್ದುದ್ದ ಹಿಡ್ಕೊಂಡಿದ್ದೀನಿ. ಒಂದು ಈರುಳ್ಳಿ ಇದನ್ನು ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಸ್ವಲ್ಪ ಫ್ರೈ ಮಾಡೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಆಡ್ತೀನಿ. ಈರುಳ್ಳಿ ಫ್ರೈ ಆಗೋದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡೆ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಕ್ಯಾರೆಟ್ ಈ ಥರ ಡೈಸ್ ಮಾಡಿದ್ದೀನಿ. ಒಗ್ಗರಣೆಯಲ್ಲಿ ಬೇಯಲಿ, ಒಂದು 2-3 ನಿಮಿಷ ಆಗುತ್ತೆ. ಕ್ಯಾರೆಟ್ ಬೇಯ್ತಾ ಇದೆ. ಈಗ ಒಂದು ಅರ್ಧ ಕಪ್ಪಷ್ಟು ಅಂದರೆ ಒಂದು ಟೊಮೆಟೋನ ಈ ಥರ ಹೆಚ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಒಂದೆರಡು ನಿಮಿಷ ಬೇಯಿಸೋಣ. ಟೊಮೆಟೊ ಜಾಸ್ತಿ ಏನು ಬೇಯೋದು ಬೇಕಾಗಿಲ್ಲ. ನಾನು ಯಾವುದೇ ಫುಡ್ ಕಲರು ಪ್ರಿಸರ್ವೇಟಿವ್ ಯೂಸ್ ಮಾಡೋದಿಲ್ಲ ಕಲರ್ ಬರೋದಕ್ಕೆ. ಈಗ ಇದಕ್ಕೆ ಪೋಹಾ ನೆನೆಸಿರೋ ಅವಲಕ್ಕಿ ಹಾಕಬೇಕಾಗತ್ತೆ. ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ, ಒಂದು 10 ನಿಮಿಷ ನೆನೆಸಿರೋದು, ನೆನೆಸ್ಬಿಟ್ಟು ಹಿಂಡ್ಕೊಂಡಿದ್ದೀನಿ. ಇದನ್ನು ಹಾಕ್ಬಿಟ್ಟು ನಿಧಾನಕ್ಕೆ ಕಲಸೋಣ. ಆಮೇಲೆ ಜಾಸ್ತಿ ಉಪ್ಪು ಹಾಕಿರಲಿಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದು ಪಿಂಕ್ ಸಾಲ್ಟ್ ಹಾಕಿದ್ದೀನಿ. ಅರಶಿನ ಮತ್ತು ಕ್ಯಾರೆಟು ಟೊಮೊಟೊ ಹಾಕಿದ್ದೀನಲ್ಲ ಅದರದ್ದು ಕಲರೇನೇ ಈ ಥರ ಸಾಫನ್ ಕಲರ್ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಣ್ಣ ಫ್ಲೇಮಲ್ಲಿ ಒಂದೆರಡು ನಿಮಿಷ ಬೇಯಲಿ. ಇದು ಟೇಸ್ಟ್ ನೋಡೋಣ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ. ಕೇಸರಿ ಬಣ್ಣದ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ. ಫ್ಲೇಮ್ ಆಫ್ ಮಾಡ್ತೀನಿ. ಸ್ವಲ್ಪ ನಿಂಬೆಹಣ್ಣು ಬಳಸೋಣ. ನಿಂಬೆಹಣ್ಣು ಹಾಕಲಿಲ್ಲ ಅಂದರೂ ನಡೀತದೆ. ಆಮೇಲೆ ಕೊತ್ತಂಬರಿ, ಆಮೇಲೆ ತೆಂಗಿನ ತುರಿ. ಇದನ್ನು ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಟ್ರೈ ಕಲರ್ ಸೀರೀಸಲ್ಲಿ ಕೇಸರಿ ಬಣ್ಣದ ಅವಲಕ್ಕಿ ಒಗ್ಗರಣೆ, ಸ್ಯಾಫನ್ ಕಲರ್ಡ್ ಪೋಹಾ ರೆಡಿ ಟು ಸರ್ವ್. ಈಗ ವೈಟ್ ಕಲರ್ ಅವಲಕ್ಕಿ ಒಗ್ಗರಣೆಗೆ ಕಡಾಯಿ ಕಾದಿದೆ. 4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯ್ತಾ ಇದ್ದಂಗೆ ಸ್ವಲ್ಪ ಸಾಸಿವೆ ಹಾಕ್ತೀನಿ. ಸಾಸಿವೆ ಸಿಡಿತಾ ಇದೆ. ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ. ಈಗ ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೀನಿ. ಈಗ ಇದಕ್ಕೆ ಒಂದು ಈರುಳ್ಳಿ ಈ ಥರ ಕಟ್ ಮಾಡಿಕೊಂಡಿದ್ದೆ. ಈರುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಆಲೂಗಡ್ಡೆನ ಈ ಥರ ಕಟ್ ಮಾಡಿ ಬೇಯಿಸ್ಕೊಂಡಿದ್ದೀನಿ. ತುಂಬ ಬೇಯಿಸ್ಕೊಂಡಿಲ್ಲ. ಇದನ್ನು ಹಾಕೋಣ ಇವಾಗ ಎಣ್ಣೆನಲ್ಲಿ. ಆಲೂಗಡ್ಡೆ ಸ್ವಲ್ಪ ಫ್ರೈ ಆಗಲಿ. ಆಲೂಗಡ್ಡೆ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೆ. ಒಗ್ಗರಣೆ ರೆಡಿ ಇದೆ. ಇದಕ್ಕೆ 1 ಕಪ್ ಅಷ್ಟು ನೆನೆಸಿರೋ ಗಟ್ಟಿ ಅವಲಕ್ಕಿ ಇದನ್ನು ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕಾಗತ್ತೆ. ಇದು ಪಿಂಕ್ ಸಾಲ್ಟ್ ಸ್ವಲ್ಪ ಕಟುವಾಗಿರುತ್ತೆ, ನೋಡಿಕೊಂಡು ಹಾಕಬೇಕು. ನಿಧಾನಕ್ಕೆ ಕೈ ಆಡ್ತೀನಿ. ಉಪ್ಪು ಖಾರ ಎಲ್ಲ ನೋಡಿದೆ, ಕರೆಕ್ಟಾಗಿದೆ. ಈಗ ಇದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕ್ತೀನಿ. ತೆಂಗಿನ ತುರಿ ಹಾಕಿ ಸ್ವಲ್ಪ ಕೈಯಾಡೋಣ. ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣು ಆಪ್ಷನಲ್ಲ, ನಿಂಬೆಹಣ್ಣು ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಒಂದು ಅರ್ಧ ನಿಂಬೆಹಣ್ಣು ಹಾಕಿದ್ದೀನಿ. ವೈಟ್ ಕಲರ್ ಪೋಹಾ ಬಿಳಿ ಬಣ್ಣದ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿದೆ ಸರ್ವ್ ಮಾಡೋಕ್ಕೆ. ಇದಕ್ಕೆ ಬೇಕಾದ್ರೆ ಕೊತ್ತಂಬರಿನೂ ಸ್ವಲ್ಪ ಕಟ್ ಮಾಡಿ ಹಾಕೋಬಹುದು, ಅದನ್ನು ಚೆನ್ನಾಗಿರುತ್ತೆ. ಗ್ರೀನ್ ಕಲರ್ ಪೋಹಾ ಹಸಿರು ಬಣ್ಣದ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದೀನಿ. ಅದಕ್ಕೆ ಈಗ ಕಾವಲಿ ಒಳಗೆ ಒಂದು 4 ಟೀಸ್ಪೂನ್ ಅಷ್ಟು ಎಣ್ಣೆ ಹಾಕ್ತೀನಿ. ಎಣ್ಣೆ ಕಾಯ್ತಾ ಇದೆ. ಅರ್ಧ ಸ್ಪೂನ್ ಅಷ್ಟು ಸಾಸಿವೆ, ಸಾಸಿವೆ ಸಿಡಿಲಿ. ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಜೀರಿಗೆ. ಈಗ ಇದಕ್ಕೆ ಕರಿಬೇವು ಹಾಕ್ತಾ ಇದ್ದೀನಿ. ಒಂದು ಈರುಳ್ಳಿನ ಈ ಥರ ಸಣ್ಣದಾಗಿ ಹೆಚ್ಕೊಂಡಿದ್ದೆ, ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ತೀನಿ. ಸ್ವಲ್ಪ ಉಪ್ಪು ಹಾಕ್ತೀನಿ. ಇದು ಪಿಂಕ್ ಸಾಲ್ಟ್ ಉಪಯೋಗಿಸೋದ್ರಿಂದ ಸ್ವಲ್ಪ ಕಟುವಾಗಿರುತ್ತೆ. ಈರುಳ್ಳಿ ಫ್ರೈ ಆಗ್ತಾ ಇದೆ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಕೊಂಡಿರೋ ಬೀನ್ಸ್ ಹಾಕ್ತಾ ಇದ್ದೀನಿ. ಒಗ್ಗರಣೆನಲ್ಲಿ ಸ್ವಲ್ಪ ಬೇಯಲಿ. ಇದು
ಈಗ ಅದಕ್ಕೆ ಕಟ್ಟು ಕೊತ್ತಂಬರಿ ಮತ್ತೆ ಒಂದು 4 ಹಸಿಮೆಣಸಿನಕಾಯಿ ಸ್ವಲ್ಪ ಜೀರಿಗೆ ಹಾಕಿ ಗ್ರೈಂಡ್ ಮಾಡಿಟ್ಕೊಳ್ತೀನಿ. ಹಸಿಮೆಣಸಿನಕಾಯಿ ಮತ್ತೆ ಕೊತ್ತಂಬರಿ ಗ್ರೈಂಡ್ ಮಾಡಿಟ್ಕೊಂಡಿದ್ನಲ್ಲ ಅದನ್ನ ಹಾಕಿ ಸ್ವಲ್ಪ ಹೊತ್ತು ಕುಕ್ ಆಗಲಿ, ಸ್ವಲ್ಪ ಸಕ್ಕರೆ ಹಾಕ್ತೀನಿ ಮತ್ತೆ ಸ್ವಲ್ಪ ಉಪ್ಪು. ಈಗ ಡ್ರೈ ಆಗ್ತಾ ಇದೆ, ಬೇಯಿಸಿದ್ದು ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ಫ್ರೈ ಆಗಲಿ. ಇದಕ್ಕೂ ಅಷ್ಟೇ, ನಾನು ಯಾವುದು ಫುಡ್ ಕಲರ್ ಆಗಲಿ ಪ್ರಿಸರ್ವೇಟಿವ್ ಆಗಲಿ ಹಾಕೋದಿಲ್ಲ. ಈಗ ನೆನೆಸ್ಕೊಂಡಿರೋ ಅವಲಕ್ಕಿ ಹಾಕೋ ಟೈಮ್. ಗಟ್ಟಿ ಅವಲಕ್ಕಿನ ಒಂದು 10 ನಿಮಿಷ ನೆನೆಸಿ ಹಿಂಡಿರೋದು, ಇದನ್ನ ಹಾಕ್ತಾ ಇದ್ದೀನಿ. ಇದಕ್ಕಿವಾಗ ಟೇಸ್ಟಿಗೆ ತಕ್ಕಂಗೆ ನೋಡಿಕೊಂಡು ಉಪ್ಪು ಹಾಕೋಣ. ಇದನ್ನ ನಿಧಾನಕ್ಕೆ ಕಲ್ಸೋಣ. ಉರಿ ಕಡಿಮೆ ಇಟ್ಕೊಂಡಿದ್ದೀನಿ. ಇದು ಗ್ರೀನ್ ಕಲರ್ ಬರೋದಕ್ಕೆ ಬರೀ ಹಸಿಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಹಸಿರು ಕಲರ್ ಬರ್ತಾ ಇದೆ. ಉಪ್ಪು ಖಾರ ಎಲ್ಲ ನೋಡಿದ್ದೀನಿ, ಕರೆಕ್ಟಾಗಿದೆ. ಈಗ ಫ್ಲೇಮ್ ಆಫ್ ಮಾಡಿಬಿಟ್ಟು ಸ್ವಲ್ಪ ನಿಂಬೆಹಣ್ಣು ಹಿಂಡೋಣ. ನಿಂಬೆಹಣ್ಣು ಹಾಕಿದರೆ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ. ಸ್ವಲ್ಪ ಕೈಯಾಡಿ ಬೇಕಾದರೆ ಇದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೋದು, ಮೇಲೆ ತೆಂಗಿನ ತುರಿ ಕೂಡ ಹಾಕ್ಕೊಂಡು ಕಲಸ್ಕೋಬೋದು. ಗ್ರೀನ್ ಕಲರ್ ಪೋಹಾ ರೆಡಿ ಇದೆ ಸರ್ವ್ ಮಾಡೋದಕ್ಕೆ.